ದ ಲಾರ್ಡ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಂಬಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಿಧನ ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮನೆ ಈ ವಾಕ್ಯದ ಮೂಲಕ ನಿನ್ನ ಜನರ ಸಂಗಡ ಮಾತನಾಡು ಈ ವಾಕ್ಯ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಆ ಮೇನ್ ಇವತ್ತು ನಾನು ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಪುಸ್ತಕದಲ್ಲಿ ಆರನೇ ಆದ್ಯದಲ್ಲಿ ಒಂದು ಮತ್ತು ಎರಡನೇ ವಾಕ್ಯ ಸಾಮ್ ಚಾಪ್ಟರ್ ಸಿಕ್ಸ್ ವರ್ಸ್ ಒನ್ ಆ್ಯಂಡ್ ಟೂ ವರ್ಸ್ ಯಹುವನೇ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ ರೋಸದಿಂದ ದಂಡಿಸಬೇಡ ಯಹುವನೇ ಕಣ್ಣಿಕರಿಸು ನಾನು ನಿಶ್ಶಿಕ್ತನಾಗಿ ಹೋಗಿದ್ದೇನೆ ಯಹುವನೇ ವಾಸಿ ಮಾಡು ನನ್ನ ಎಲುಬುಗಳೆಲ್ಲ ತತ್ತರಿಸ್ತವೆ ಇಲ್ಲಿ ಪ್ರೇ ದಾವಿದನು ಈ ರೋಗ ಪೀಡಿತನಾಗಿರುವಾಗ ಕಷ್ಟದಲ್ಲಿರುವಾಗ ಈ ಒಂದು ಪ್ರಾರ್ಥನೆ ಮಾಡ್ತಾನೆ ಹಾಗಾದ್ರೆ ಈ ಪ್ರಾರ್ಥನೆಯಲ್ಲಿ ಯಾವತ್ತ ಹೇಳ್ತಾನೆ ಯಹುವನೇ ಕೋಪದನ್ನು ಶಿಕ್ಷಿಸಬೇಡ ನಾವು ಯಾಕೆ ದೇವರು ಕೋಪ ಮಾಡ್ತಾನೆ ಯಾಕೆ ದೇವರು ಶಿಕ್ಷೆ ಕೊಡುತ್ತಾನೆ ಹಾಗಾದರೆ ಕೋಪ ಮತ್ತು ಶಿಕ್ಷೆಯಿಂದ ಬಿಡುಗಡೆ ಹೇಗೆ ಹೊಂದಿಕೊಳ್ಳುವುದು ಎಂಬುದಾಗಿ ಮೂರು ಸಂಗತಿಗಳನ್ನು ಚುಟುಕಾಗಿ ನಾವು ನೋಡೋರಾಗಿದೆ ಮೊದಲನೇ ಸಂಗತಿ ನೋಡ್ತೇವೆ ದೇವರ ಕೋಪವು ಬರುತ್ತದೆ ರೋಮಾಪುರದವರಿಗೆ ದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತ ಮೂರನೇ ವಾಕ್ಯ ತನಕ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣುಗು ಅಣಗಿಸುವವರಾದ ಮನುಷ್ಯ ಮೇ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದ ತೋರಿ ಬರುತ್ತದೆ ಇಲ್ಲಪ್ಪ ಹೇಳ್ತಾನೆ ಯಾರು ದುಷ್ಟತನವನ್ನು ನಡೆಸಿಕೊಂಡು ದೇವರ ವಾಕ್ಯ ಸತ್ಯ ವಾಕ್ಯವನ್ನು ಅಣಗಿಸಿಕೊಂಡು ಅಣಗಿಸಿ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ಅವಿದ್ರಾಗಿ ಭಕ್ತಿ ರಾಗಿ ಜೀವ ಅವರ ಮೇಲೆ ದೇವರ ಕೋಪ ಬರ್ತದೆ ಪ್ರತಿ ಇವತ್ತು ದೇವರು ಸುಮ್ಮನೆ ಕೋಪ ಮಾಡಲಿಲ್ಲ ದೇವರು ಯಾರು ಕಪ್ಪರೆ ಯಾರು ದುಷ್ಟತನವನ್ನು ನಡೆಸಿಕೊಂಡು ದೇವರ ವಾಕ್ಯವನ್ನು ಅವರು ಅಣಗಿಸಿಬಿಡುತ್ತಾರೆ ಅವರ ಆ ಭಕ್ತಿಯಿಂದ ಮೇಲೆ ಪರಲೋಕದಿಂದ ಕೋಪ ಬರ್ತದೆ ಎಂಬುದಾಗಿ ಇಲ್ಲಿ ಪಡೆಯುತ್ತಾನೆ ನಂತರ ನೋಡ್ತೇವೆ ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಸ್ ತಿಳಿದಿದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವೂ ಜಗತ್ತಿ ಮೊದಲುಗೊಂಡು ಆತನ ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಈಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳಿವಿಳಿಕಿದ್ದರು ಅವರು ಆತನನ್ನು ದೇವರೆಂದು ಗಮನಪಡಿಸಲಿಲ್ಲ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಉಚ್ಚಾರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ನಾಡುತ್ತೆ ದೇವರ ಕೋಪ ಯಾಕೆ ಬರ್ತಂದರೆ ಯಾವಾಗ ಜನರು ಅಥವಾ ದೇವರ ಜನರು ದೇವರ ಮಕ್ಕಳು ಸತ್ಯ ಗೊತ್ತುಂಟವರಿಗೆ ವಿಗ್ರಹಾರ್ಧನೆ ಮಾಡಬಾರದು ಗೊತ್ತಿದ್ದುಕೊಂಡು ದೇವರ ವಾಕ್ಯವನ್ನು ಅವರು ಅಡಗಿಸಿ ಅಣಗಿಸಿ ಅವರು ಪಾಪ ಮಾಡುತ್ತಾರೋ ಆ ಪಾಪ ಮಾಡೋ ಮೇಲೆ ದೇವರ ಕೋಪ ಬರುತ್ತದೆ ಎಂದು ಅಪ್ಪಸಪ್ಪ ಅವನು ಹೇಳ್ತಾನೆ ಮತ್ತು ಆ ಬೇರೆ ದೇವರ ಬಗ್ಗೆ ತಿಳಿದುಕೊಂಡು ಯಾಕಂದರೆ ಈ ಸಷ್ಟಿ ವಸ್ತುಗಳೇ ದೇವ ಜೀವ ದೇವರಿಗೆ ಉಂಟು ತೋರಿಸ್ಕೊಡುವಾಗ ಆ ದೇವರಿಗೆ ಜೀವಂತ ದೇವರಿಗೆ ಆರಾಧನೆ ಮಾಡೋ ಬದಲು ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ಯಾರು ಆರನೆ ಮಾಡ್ತಾರೋ ಅವರ ಈ ದುಷ್ಟದ ಮೇಲೆ ದೇವರ ಕೋಪ ಬರುತ್ತದೆ ಎಂಬುದಾಗಿ ಅಪಸ್ ಪಾಲು ಹೇಳ್ತಾನೆ ಇವತ್ತು ಬರೀ ಈ ದೇವರ ಕೋಪದ ಮೇಲೆ ಬರಬಾರ್ದಾದರೆ ನೀವು ಇಂಥ ಪಾಪದ ಸಂಗತಿಯೂ ವಿಗ್ರಹ ಆರಾಧನೆಯನ್ನು ಬಿಟ್ಟು ಬಿಡುವರಾಗಬೇಕು ಮತ್ತು ದೇವರು ಜೀವಂತ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿ ಸೃಷ್ಟಿಕತನ್ನು ಆತಿಂದಲೂ ಸತ್ತನ್ನು ಆಧನೆ ಮಾಡಿ ಆತನ ವಾಕ್ಯ ವಿದೆಯಾಗೆ ನೋಡುವುದಾದರೆ ನಿಮ್ಮ ಮೇಲಿರುವ ದೇವರ ಕೋಪವು ಯಶ್ ಕ್ರಿಸ್ತನ ಮುಖಾಂತರ ಆತನು ನೀ ಯಾಕಂದರೆ ಯಶ್ ಪ್ರೇರೇ ಈ ಬೋಳಕ್ಕೆ ಬಂದ ಉದ್ದೇಶ ಯಾಕಂದರೆ ನಿಮ್ಮ ಎಲ್ಲ ಪಾಪಗಳಿಗಾಗಿ ಏಸು ಕೃತ ಕಲಬುರಗಿ ರಕ್ತ ಕೊಟ್ಟಿದ್ದಾನೆ ಆತನಿಗೆ ಜೀವಂತ ಇದ್ದಾನೆ ಅದು ಈ ನಿಮ್ಮ ದುಷ್ಟತ್ವವನ್ನು ಒಪ್ಪಿಕೊಂಡು ದೇವ ಈ ಕೋಪದ ನನಗೆ ಬಿಡುಗಡೆ ಆಗಬೇಕೆಂದು ಪಾಪ ಪಶ್ಚಾತ ಪಡೆಯುವುದಾದರೆ ಏಸು ರಕ್ತವನ್ನು ತೊಳೆದು ಈ ದೇವರ ಕೋಪದಿಂದ ನಿಮ್ಮನ್ನು ನಿವಾರಿಸಿಕೊಂಡು ದೇವರ ನಿಮ್ಮ ಪಾತ್ರನ ಮಾಡುತ್ತಾನೆ ಆದರೆ ನೀವು ಪ್ರೇ ಇನ್ನೂ ನೀವು ಆ ಪಾಪದಲ್ಲಿ ನಡೆಯುವುದಾದರೆ ದೇವರ ಕೋಪ ನಿಮ್ಮಲ್ಲಿ ಇರುತ್ತದೆ ಎಂಬುದಾಗಿ ಪಾಲಿ ಹೇಳುತ್ತಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಯಾಕೆ ಕೋಪ ಬರ್ತದೆ ಎಂಬುದಾಗಿ ಒಂದನೇ ಕೋರಿ ನಿಂತಿರುವ ದೇವರಿಗೆ ದೊಡ್ಡ ಹತ್ತನೇ ಆದ್ಯದಲ್ಲಿ ಆರಿಂದ ವಾಕ್ಯ ತನಕ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವ ಎಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿರ್ದರ್ಶನಗಳಾಗಿವೆ ಅವರಲ್ಲಿ ಕೆಲವರು ವಿಗ್ರಹಾರಧಕರಾಗಿದ್ದರು ಜನ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು ಕುಣಿದವಳ್ದಕ್ಕೆ ಎದ್ದರಿಂದ ಬರೆದಿದ್ದೆಲ್ಲ ನೀವು ವಿಗ್ರಹ ಆರಧಕರ ಆಗಬೇಡಿರಿ ನಾವು ಪ್ರೇರೆ ಅಪ್ಪಸ ಆ ಇಸ್ರೇಲ್ ಜನರು ಪ್ರೇರೇ ದೇವರು ಅಪ್ ಮೋಜೆ ಮುಖಾಂತರ ಐಗುಪ್ತ ದೇಶದಿಂದ ಅದ್ಭುತಗಳು ಮಾಡಿ ಕೆಂಪು ಸಮುದ್ರದಿಂದ ಹೊರಗೆ ತಂದ ಈಜರ್ ಜನರು ಪ್ರೇರೆ ದೇವರ ವಿಷಯವಾಗಿ ಗೊತ್ತಿತ್ತುಕೊಂಡು ಅವರು ವಿಗ್ರಹಾರಧನೆ ಮಾಡಿದರು ಪ್ರಯತ್ನ ನೀವು ಆರಾಧನೆ ಮಾಡುವುದು ಅದು ವಿಗ್ರಹ ಮಾಡದೆ ವಿಗ್ರಹ ಸಂಬಂಧಪಟ್ಟ ನೈವೇದ್ಯ ಊಟ ಮಾಡುವುದು ಹಬ್ಬದ ಊಟ ಮಾಡುವುದು ಇದೆಲ್ಲ ವಿಗ್ರಹಾರ್ಧನೆ ಸಮಾನವಾಗಿದೆ ಪ್ರೇ ದೇವರಿಗೆ ಕೊಡುವಂಥ ಮಾನ ಬೇರೆ ಬೇರೆ ವ್ಯವಸ್ಥೆ ಕೊಡುವುದು ಅದು ವಿಗ್ರಹಾರ್ಧನೆ ಈ ವಿಗ್ರಹಾರಧನೆ ಮಾಡಬಾರದು ಎಂದು ಇಲ್ಲಿ ಬರೆದಿದೆ ಯಾಕೆಂದರೆ ಅವರಲ್ಲಿ ಕೆಲವರು ಜಾಗೃತ ಮಾಡಿ ಒಂದೇ ಇಪ್ಪತ್ತ್ಮೂರು ಸಾವಿರ ಮಂದಿ ಸತ್ತವರು ಪ್ರ ಯಾರು ದೇವರ ವಿರುದ್ಧವಾಗಿ ವಿಗ್ರಹಾರ್ಧನೆ ಮಾಡುತ್ತವರು ವ್ಯಭಿಚ ಪ್ರ ಆತ್ಮಿಕ ವ್ಯಭಿಚಾರ ವಿಗ್ರಹಾರ್ಧನೆ ಮಾಡುವಾಗ ನೀವು ಆತ್ಮಿಕ ಜಾಗೃತ ಬಂದಾಗ ದೇವರಿಗೆ ಕೊಡುವ ಮಾನವನ್ನು ಈ ಥರ ವಸ್ತು ಇಟ್ಕೊಡುವಾಗ ಆತ್ಮಿಕವಾಗಿ ಜಾಗೃತ ಮಾಡ್ತೀರಿ ಮತ್ತು ಶಾರೀರಿಕ ಜಾಗೃತ ಮಾಡುತ್ತೀರಿ ಪ್ರೇ ಆ ನಂತರ ಈ ರೀತಿ ಈ ಪಾಪ ಮಾಡುವ ಮೇಲೆ ದೇವರ ಕೋಪ ಬಂತು ಇಪ್ಪತ್ತ್ಮೂರು ಸಾವಿರದ ಮಂದಿ ಸತ್ತವರು ನೀವು ನಾವು ಜಾಗೃತ ಮಾಡದೇ ಇರೋಣ ಇಲ್ಲಿ ಜಾಗೃತ ಎರಡು ಅರ್ಥ ಒಂದು ಅರ್ಥ ಆತ್ಮಿಕ ಜರೆ ದೇವರು ಜೀವ ಗೊತ್ತಿದ್ದುಕೊಂಡು ಜೀವವಿಲ್ಲದ ವಸ್ತುಗಳಿಗೆ ಜೀವವಿಲ್ಲದ ಸಂಗತಿಗಳಿಗೆ ಆ ದೇವರ ಸ್ಥಾನ ಕೊಟ್ಟು ಅದು ಆರಾಧನೆ ಮಾಡುವುದು ಆತ್ಮಿಕ ಜಾಗೃತವಾಗಿದೆ ಮತ್ತು ಶಾರೀರಿಕವಾದ ಮಾಡುವ ವಿಚಾರ ಈ ಎರಡೂ ಪಾಪದ ಮೇಲೆ ದೇವರ ಕೋಪ ಬಂತು ಅವರು ಇಪ್ಪತ್ತ್ಮೂರು ಸಾವಿರ ಮಂದಿ ಸತ್ತವರು ಎಂಬುದಾಗಿ ಲಾಪತ್ತು ಪಾಲ್ಗೊಂಡು ಹೇಳ್ತಾನೆ ಅಲ್ಲಿ ಒಂದು ಆ ದಷ್ಟ ನೆನಪಿಗೆ ತರ್ತಾನೆ ಒಮ್ಮತ್ತೆ ಮಗ ನೋಡ್ತೇವೆ ಆ ಬಡ್ಡಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಕರಿಂದ ನಾಶವಾದ್ರು ನಾವು ಪರೀಕ್ಷಿಸಿದ್ರು ನಾವು ಪ್ರೇ ಎಂದಿಗೂ ಪ್ರೇರೇ ದೇವರನ್ನು ಪರೀಕ್ಷಿಸಬಾರ್ದು ಯಶ್ಕಸ್ಸಲ್ಲಿ ಯಾವ ನಂಬಿಕೊಡುತ್ತವರು ನೀರಿನ ಮುಳಿಗಿ ದಿವಸ ಅಂತ ದೇವರ ವಾಕ್ಯ ವಿದ್ಯುತ್ ಅವರ ಸಂಗಡ ಯುಗದ ಸಮೀಪ್ತವರೆಗೂ ಯಶು ಕ್ರಿಸ್ತ ಇದ್ದಾನೆ ಆ ವಾಗ್ದಾನ ನಂಬಬೇಕು ಭಾವನೆಯಲ್ಲಿ ನಂಬಬಾರದು ದೇವರ ವಾಗ್ದಾನ ನಂಬಬೇಕು ಯೇಸು ಕ್ರಿಸ್ತ ಅಪ್ಪಸ್ಪತ್ತೇ ದೇವರು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಇಬ್ಬರು ಹದಿಮೂರು ಐದನೇ ವಾಕ್ಯತದೆ ಆರನೇ ಇರ್ತದೆ ಕರ್ತವ್ಯ ನನಗೆ ಸಹಾಯಕವನ್ನು ಮನಸ್ಸು ನನಗೆ ಏನು ಮಾಡಬಲ್ಲ ಹಾಗಾದರೆ ಯಾರು ಯೇಸು ನಂಬಿಕೆ ಇರ್ತಾರೆ ನೀರಿನ ಮುಳುಗಿದ ದಿವಸ ಅಂದ್ಕೊಂಡು ದೇವರ ವಾಕ್ಯಕ್ಕೆ ಬಿದ್ದರಾಗ್ತದೆ ಅವರ ಸಂಗಡ ಯುಗದ ಸಮಿ ತನಕ ದೇವ್ರನ್ನ ಸಂಗಡ ಇದ್ದಾನೆ ಅದಕ್ಕೆ ಪರೀಕ್ಷೆ ಮಾಡಬಾರದು ಎಂದು ಇಲ್ಲಿ ನಾವು ನೋಡ್ತೇವೆ ಮತ್ತು ಅಣ್ಣ ಈಗ ಹೇಳ್ತಾನೆ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತಿಗೆ ಬಂದಿರುವುದನ್ನು ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಆಗ ತಪ್ಪಸ್ ಅಲ್ಲಿ ನೋಡಬೇಕಲ್ಲಿ ಇಜ್ಲರ ಆ ಚರಿತ್ರೆಯಲ್ಲಿ ಪ್ರೇರೆ ಅವರಿಗೆ ಅವರ ಬಗ್ಗೆ ಅಲ್ಲಿ ಬಲಪಟ್ಟಿದೆ ಈ ಸಂಗತಿಗಳು ಪುನಃ ಅಪರ್ತಾನೆ ಯಾಕೆಂದರೆ ಇದು ನಮಗೆ ಬುದ್ಧಿ ಮಾತುಗಳಾಗಿವೆ ನಾವು ದೇ ನೀವು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಕೃಷ್ಣನ ಕರ್ತನ ಹೊಡೆ ಮಾಡಿಕೊಂಡು ನೀರನ್ನು ಮುಳುಗಿದ ಸಂದ್ಕೊಂಡು ದೇವರಿಗೆ ಸಲ್ಲುವಂಥ ಆ ಗೌರವವನ್ನು ನೀವು ಇತರ ವಸ್ತುಗಳಿಗೆ ಅಥವಾ ಮೂರ್ತಿಗಳನ್ನು ಆರಾಧನೆ ಮಾಡುವುದಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಬ್ಬ ಊಟದಲ್ಲಿ ನೈವೇದಲ್ಲಿ ಪಾಲ್ಗೊಳ್ಳುತ್ತಾರೆ ವ್ಯಭಿಚಾರ ಮಾಡುವುದಾದರೆ ದೇವ್ರನ್ನ ಪರೀಕ್ಷಿಸುತ್ತಾರೆ ದೇವ್ರನ್ನು ಗುಣಗುಟ್ಟರೆ ಅವರ ಮೇಲೆ ದೇವರ ಕೋಪ ಬರ್ತದೆ ಮತ್ತು ಅಪ್ಪ ಸವಲತ್ತಿಸ್ತಾನೆ ಇನ್ನು ವಾಕ್ಯ ನೋಡ್ತೇವೆ ಯಾಕೆ ಕೋಪ ಬರ್ತದೆ ಎ ಪೇ ಎಸ್ ದವ್ರಿ ಮತ್ತೆ ಬರೆದ ಪತ್ರಿಕೆ ಐದನೇ ಆದಿಯಲ್ಲಿ ಮೂರರಿಂದ ಏಳನ ವಾಕ್ಯ ಜಾರತ್ವ ಯಾವ ವಿಧದ ಬಂಡೂತನ ದರವಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು ಇವುಗಳ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು ವಲಸು ಮಾತು ಹುಚ್ಚು ಮಾತು ಕುಚೋದಿಯ ಮಾತು ಇವು ಬೇಡ ಅಯುಕ್ತವಾಗಿವೆ ಇವಲ್ಲಿ ಬಿಟ್ಟು ದೇವರ ಉಪಕಾರ ಮಾಡುವುದು ಉತ್ತಮ ಜಾರರು ದುರಾಚಾರಿಗಳು ಯುವಕರ ಆರಾಧಕ್ಕಂತಿರುವ ಲೋಬಿಗಳು ಇವಲ್ಲಿ ಒಬ್ಬರಿ ಗಾದರು ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ಚೆನ್ನಾಗಿ ಬಲ್ಲಿರಲ್ಲವೇ ಲಾಪತ್ ಕಳೆಂಟನ ಹೇಳ್ತಾನೆ ಈ ಎಪ್ಪೆ ಸಭೆಯಲ್ಲಿ ಯಶಸ್ಕ ನಂಬಿಕಿಟ್ಟುಕೊಂಡು ಮುಳುಗಿ ತುಕೊಂಡು ಪವಿತ್ರನ ಅಭಿಷೇಕ ಹೊಂದಿಕೊಂಡು ಪವಿತ್ರ ಮುಂದೆ ಹೊಂದಿಕೊಂಡು ಪುನಃ ಈ ಸರಿಯಾದ ಸ್ವಭಾವದಲ್ಲಿ ಜಾರತ್ವ ತಾನೆ ಎಲ್ಲ ಪಾಪಗಳನ್ನು ಮಾಡುವುದಾದರೆ ಈ ಪಾಪಕ್ಕೆ ಪಶದ ಪಡದಿದ್ದರೆ ಅವರು ಪಡಲೋ ಕಾರ್ಯ ಹೋಗುವುದೇ ಇಲ್ಲ ಎಂಬುದಾಗಿ ಆತನಿಲ್ಲಿ ಹೇಳುತ್ತಾನೆ ಬ್ರೇರೆ ಮತ್ತು ಆರನೇ ವಾಕ್ಯದಲ್ಲಿ ಊರಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿ ಕೆಲವರು ಬರೇ ಬರೀ ನಂಬಿಕೆ ಇಟ್ಟರೆ ಸಾಕು ವಿಧೇಯತೆ ಬಗ್ಗೆ ಮಾತನಾಡಿದ ಅಂಥ ಸುಳ್ಳು ಬೋಧನೆಗೆ ಕಿವಿಗುಟ್ಟು ಮೋಸ ಹೋಗೋ ಬಹಾರದು ಎಂಬ ಅಪ್ಪಸ್ಪಾಲು ಹೇಳ್ತಾನೆ ಅಂತ ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿದ್ಧರಾಗ ಮೇಲೆ ಬರುತ್ತದೆ ಬರೆಯ ದೇವರು ಎಂದಿಗೂ ಕೋಪಿಷ್ಟನಲ್ಲ ದೇವರ ಪ್ರೀತಿ ಸ್ವರೂಪನು ಕರುಣಾಲು ಕಣಿಕರ ಉಲ್ಲವನು ದಯಾಲು ಕೃಪಪೂರ್ಣ ಆಗಿದೆ ಆದರೆ ಆತನು ಯಾರು ಕೋಪ ಮಾಡ್ತಾನೆ ಯಾರು ದೇವರ ದಸಹಾಜ್ ದೇಪರಿಯ ಸಿಕ್ಕ ನಿಮಗೆ ಹತ್ತು ಆಜ್ಞೆಗಳನ್ನು ಮತ್ತೆ ಅನುಭವಿಸೋ ಇನ್ನೂ ಅದೇ ಇನ್ನೂ ಅನೇಕ ಕಾಣಿಸ್ಕೊಟ್ಟಿದ್ದೇನೆ ಆ ದೇವರ ಯಾವುದೇ ಆಜ್ಞೆ ಅವಿದನಾಗುತ್ತಾರೋ ಅವಿದಾಗ ಮೇಲೆ ಮಾತ್ರ ಕೋಪ ಬರ್ತದೆ ಇಲ್ಲ ಕೋಪ ಮಾಡಬೇಕು ಇವತ್ತು ನೀವು ದೇವರ ಹಾಕಿ ವಿದ್ಯಾರ್ವಾಗಿದರೆ ನಿಮ್ಮ ಮೇಲೆ ಎಂದಿದವ್ರ ಕೋಪ ಬರುವುದಿಲ್ಲ ವಿದ್ಯಾರ್ವದ ಮೇಲೆ ದೇವರ ಆಶಿರ್ತ ಶುಭ ಅವವಿಧರಾಗಿದ್ದರೆ ಅಂಥ ಕೃತ್ಯಗಳ ನಿಮಿತ್ತಿಂದ ಯಾರು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿ ತಿಳ್ಕೊಂಡು ವ್ಯಭಿಚಾರ ಮಾಡ್ತಾರೆ ವಿಗ್ರಹ ಮಾಡ್ತಾರೆ ಅಯ್ಯೋ ಅನ್ನೂ ಪಾಪ ಜೀವಿಸಿದರೆ ಅಂಥ ಪಾಪ ಕರ್ತವನ್ನ ಬಿಟ್ಟು ಬಿಡುವುದಿಲ್ಲ ಬರೇ ಅಂಥವರ ಮೇಲೆ ಕೋಪ ಬರ್ತದೆ ಮತ್ತು ಯಾರು ಅವರಿಗೆ ದೇವರ ಆಜ್ಞೆ ಅವಧರ ಅವರ ಮೇಲೆ ಕೋಪ ಬರ್ತದೆ ನೀವು ಅವರೊಂದಿಗೆ ಪಾಲುಗಾರಾಗಬೇಡಿರಿ ಆದರೆ ನಿಮಗೆ ಕೋಪ ಬರಬಾರದು ದೇವರ ಬಗ್ಗೆ ಅವಿದ್ಯರ ಹುಟ್ಟಿಗೆ ಪಾಲುಗಾರಾಗಬಾರದು ಅವಿದ ಹುಟ್ಟಿ ಸೇರಿಕೊಂಡು ಅವರಾಗಿ ಅವಿದ್ಧರಾಗಬಾರ್ದು ದೇವರ ಆಜ್ಞೆಗೆ ಯಾರು ಅವಿದ್ಯರಾಗ್ತಾರೆ ಅವರ ಮೇಲೆ ಮಾತ್ರ ಕೋಪ ಬರ್ತದೆ ಎಂಬುದಾಗಿ ಅಪ್ಪ ಅತಿ ಸ್ಪಷ್ಟ ಇರ್ತಾನೆ ಇಲ್ಲಿ ನೋಡ್ತಾ ಯೋಬ್ಬನು ತಾನು ನೀತು ತಾನು ಪರಿಶುದ್ಧನು ತಾನು ತುಂಬ ಐಷನ್ ತುಂಬ ಅಹಂಕಾರು ಬರೇ ಇಂದಿಗೂ ನಿಮ್ಮಲ್ಲಿ ನಾವೇ ನೀತುವಂತನು ನಾನೇ ಪರಿಶುದ್ಧನು ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿಂದಿಗೂ ಅಹಂಕಾರ ಬರಬಾರದು ಯಾಕೆಂದರೆ ಒಂದು ಯೋನ ಬರೆದ ಪತ್ರಿಕೆ ಒಂದನೇ ಆದಿಯಲ್ಲಿ ಎಂಟು ನವಾಕ್ಯದಲ್ಲಿ ಅಪ್ಪ ಅಪ್ಪೋಸ್ತರ ಏನು ಹೇಗುತ್ತಾನೆ ನಮ್ಮಲ್ಲಿ ಪಾಪ ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ ಯಾರು ಯಾರು ದೇವಕು ಓದುತ್ತವರು ಧ್ಯಾನ ಮಾಡ್ತಾರೋ ಪ್ರೇರೆ ನಾವು ತಿಳ್ಕೊಳ್ಬೇಕು ಈ ಲೋಕದನ್ನು ಜೀವಿಸುವ ತನಕ ಪ್ರತಿಯೊಬ್ಬರಲ್ಲಿ ರಕ್ತ ಮೋಸ ಸ್ವಭಾವ ಶರೀರದ ಸ್ವಭಾವ ಇದ್ದ ನಿಮಿತ್ತವಾಗಿ ಒಬ್ಬ ವಿಶ್ವವಾಸಿಯು ತನ್ನ ಪಾಪವೇ ಮಾಡುವುದಿಲ್ಲ ಎಂದು ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಶರೀರದ ಸ್ವಭಾವ ಅಂದರೆ ಇದ್ದ ನಿಮಿತ್ತವಾಗಿ ಅವನ ಪಾಪದ ಬೀಳುವ ಅನೇಕ ಸಂದರ್ಭಗಳು ಅವನಲ್ಲಿ ಇರುತ್ತವೆ ಅದಕ್ಕೋಸ್ಕರ ಅವನಲ್ಲಿ ಪಾಪ ಹೇಳಿಕೊಳ್ಳದೆ ದಿನಾಲೂ ಅವನು ಬೆಳಿಗ್ಗೆ ಜಾವ ಮತ್ತು ರಾತ್ರಿ ಮಳೆ ಹೋಗುವಾಗ ದೇವರು ಓದಿ ಧ್ಯಾನ ಮಾಡುವುದಾದರೆ ಅವನಿರೋ ಪಾಪಗಳು ಆ ವಾಕ್ಯವನ್ನು ತೋರಿಸಿಕೊಡುವಾಗ ಅವನು ಪಶ್ಚಾತ್ತ ಪಡುವುದಾದರೆ ಇಸ್ರೊತ್ತು ಅವರು ಶುದ್ಧೀಕರಿಸ್ತದೆ ಮುಂದೆ ಅವನು ನನ್ನ ಪಾಪಿದರೆ ಅವನು ಅಹಂಕಾರ ಆಗ್ತಾನೆ ಬರೀ ಹಾಗೆ ಯೋಬನಿಗೆ ಅಹ್ಕಾರ ಮತ್ತು ನನ್ನ ಪಾಪ ಇವರು ನಾಡೋ ನೀತಿ ಒಂದು ನಿಮಿತ್ತಾಗಿ ಈಗ ದೇವರು ಬರೀ ಯೋಬ್ಬನ ಪ್ರೀತಿ ಮಾಡೋ ನಿಮಿತ್ತವಾಗಿ ಯಾಕಂದರೆ ಇಸ್ಕ ನಂಬಿಕೆ ಇಟ್ಟವರಿಗೆ ನೀರು ಮುಳಿ ದಿಷ್ಟು ಅವರಿಗೆ ದೇವರು ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ ಅವರಿಗೆ ಪರಲೋಕ ರಾಜ್ಯ ಉಂಟೆ ಉಂಟು ಪ್ರೇರೇ ಅದು ಯಾರ ನೀರು ಮುಳಿದಿರ್ತಾರೆ ದೇವರು ಅವರನ್ನು ಪ್ರೀತಿಸ್ತಾನೆ ಅವರು ಪ್ರೇರೇ ಈ ರೀತಿ ಯೋಬನುಗೆ ದೇವರು ಕನಸು ಇಲ್ಲದೆ ದೇವರು ಮಾತು ರೀತಿ ಒಂದು ಉಂಟು ಎರಡು ಉಂಟು ಮತ್ತು ಮೂರನೇ ರೀತಿಯಲ್ಲಿ ದೇವರು ಯೋಬನ ಸಂಗಡ ಪ್ರೇ ದೇವರು ನಿಮ್ಮ ಸಂಗಡ ಈ ಟಿ ವಿ ಮಾಧ್ಯಮದಲ್ಲಿ ಬೆಳಗಿದ ಸಂಗದ ಅನೇಕ ದೇವರ ಸೇವಕರು ಈ ಮಾತನಾಡುತ್ತಾರೆ ದೇವರು ನಿಮ್ಮಲ್ಲಿ ವಾಕ್ಯದ ಮುಖದ ಮಾತನಾಡುವನಾಗಿದ್ದಾನೆ ನಿಮ್ಮ ಸಭೆಯಲ್ಲಿ ದೇವರ ಸಂಘ ಮಾತನಾಡುವುದಾನೆ ಬೈಬಳು ಓದುವಾಗ ಮಾತನಾಡುವ ಈ ಮೂರು ರೀತಿಯ ದೇವರು ಮಾತನಾಡುವಾಗ ಒಂದು ವೇಳೆ ಆ ದೇವರ ಸ್ವರವನ್ನು ಕೇಳಿ ಅದಕ್ಕೆ ಮೇಲೆ ಏನಾಯಿತು ಯೋಬನ ಸಂಘ ಒಂದಲ್ಲ ಎರಡು ರೀತಿ ಮಾತು ಮೂರು ರೀತಿ ಕನಸಲ್ಲಿ ಮಾತನಾಡಿದನು ಯೋಬನು ತಾನೇ ನೀತು ಅಂತ ಎಂಬ ಅಹಂಕಾರ ಇದ್ದ ನಿಮಿತ್ತಾಗಿ ಆ ಕನಸನ್ನು ದೇವರು ಮಾತ ಮಾತನ್ನು ಅವನು ತಿರಸ್ಕಾರ ಮಾಡಿದನು ಅದನ್ನು ಮರೆತು ಬಿಟ್ಟನು ಅಥವಾ ಅದನ್ನು ಆಷಡ್ಯ ಮಾಡಿದನು ಅದಕ್ಕೋಸ್ಕರ ದೇವರು ಅವನಿಗೆ ಶಿಕ್ಷೆ ಕೊಟ್ಟದೆ ಅವನ ಆ ಒಂದು ಅವಿಧ್ಯತೆ ನಿಮಿತ್ತವಾಗಿ ಅವನು ತನ್ನ ಆತ್ಮದ ರಕ್ಷಣೆ ಕಳೆದುಕೊಂಡು ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶಕ್ಕೋಸ್ಕರ ದೇವರು ಸಹಿತನ ಅನುಮತಿ ಕೊಟ್ಟನು ಸಹಿತ ಕೊಟ್ಟ ಅನುಮತಿ ಪ್ರಕಾರ ಅವನಿಗೆ ಕಠಿಣವಾದ ರೋಗ ಬಂತು ಆ ರೋಗದಲ್ಲಿ ಅವನು ಶಿಕ್ಷಿಸಲ್ಪಟ್ಟನು ಯಾಕಂದರೆ ಅಲ್ಲಿ ಅವನಿಗೆ ತನ್ನ ಪಾಪದ ಬಗ್ಗೆ ಮನವರಿಕೆ ಆಯಿತು ಅವನ ಪಾಪನ ಪಸದ ಪಟ್ಟನು ದೇವರನ್ನು ಪಾಪಲು ಶ್ರಮಿಸಿ ಪುನಃ ಅವನನ್ನು ದೇವರು ನೀತುವಂತೆ ಮಾಡಿಕೊಂಡು ಅವನಿಗೆ ಎರಡು ಪುಟ ಆಶ್ರತಿ ಇವತ್ತು ಪ್ರೇರೇ ದೇವರು ಯುಕ್ ನಂಬಿಕೆ ಇಟ್ಟವರು ನಿಮ್ಮ ನಂಬಿಕೆ ಮೂಲಕ ನೀತಿವಂತರಾಗಿದ್ದೀರಿ ಅದೇ ಅಲ್ಲಿನೂ ನಿಂತುಕೊಳ್ಳದೆ ನಿಮ್ಮ ನಂಬಿಕೆ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು ಹೇಗೆಂದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ಎತ್ತುವಿಕೆ ದಿನಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಬೇಕು ನೀತಿವಂತನು ಇನ್ನೂ ನೀತಿಯೂ ಅನುಸರಿಸಲಿ ನಿಮಗೆ ಪ್ರಕರಣಗಿನ ಇಪ್ಪತ್ತು ಅಣ್ಣದ ಇರ್ತದೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಈ ರೊಟ್ಟಿ ದ್ರಾಕ್ಷದಲ್ಲಿ ಪಾಲುರಾಗುವವರಿಗೆ ಹಿಮ ಚಕಂಡ ಪುಸ್ತಕ ಇಪ್ಪತ್ತ್ಮೂರನೇ ಆದಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ವಾಕ್ಯದ ಏಳು ವಿಧದ ಆಶೀರ್ವಾದಗಳು ಪ್ರೇರೆ ಯಾರು ಯಥಾರ್ಥವಾಗಿ ತಮ್ಮನ್ನು ವಾಕ್ಯದ ಪರಿಚಯಿಸಲು ಅವರಿಗೆ ಏಳು ವಿಧ ಆಶೀರ್ವಾದ ವಾಗ್ದಾನ ಮಾಡಿದ್ದಾನೆ ಪ್ರೇರೆ ಅದು ಆಪತ್ತು ಈ ಆಶೀರ್ವಾದ ಬೇಕಾದರೆ ನೀವು ಏನು ಮಾಡಬೇಕು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಎಂಬುದ ಏನು ಪರೀಕ್ಷೆ ಮಾಡಬೇಕು ಕರ್ತನ ದೇಹ ಪರಿಪತ್ ಅಂದರೆ ಯಾಕಂದರೆ ಕರ್ತನ ದೇಹ ಎಂದು ಕರ್ತನಂದರೆ ನೀವು ಯಾವ ಸಭೆಯಲ್ಲಿ ನೀವು ಇದ್ದೀರೋ ಆ ಸಭೆಯಲ್ಲಿ ನೋಡಿ ಪಾಲುಕರು ಅವಾಗ ಆ ಸಭೆಯ ಸಹೋದರರ ಮಧ್ಯದಲ್ಲಿ ಸಭಾಪಾಲಕರ ಮಧ್ಯದಲ್ಲಿ ನಿಮ್ಮಲ್ಲಿ ಐಕ್ಯತೆ ಒಂದೇ ಮನಸ್ಸು ಇರಬೇಕು ನೀವು ಆ ಸಭೆಯಲ್ಲಿ ಇದ್ದುಕೊಂಡು ನಿಮ್ಮ ಹರದಲ್ಲಿ ಸಭಾಪಾಲಕರ ವಿರುದ್ಧವಾಗಿ ಕೈ ಬಾಣಿ ಇರುವುದಾದರೆ ಅಥವಾ ಸಭೆಯಲ್ಲಿ ಸಹೋದರ ಸೌಧ ಕೈ ಬಾಣಿ ಇರುವುದಾದರೆ ಅದೇ ಗಂಡೆಂಡತಿ ಮಧ್ಯದಲ್ಲಿ ಐಕ್ಯತೆ ಇಲ್ಲ ಗಂಡೆಣಸ ಕಚ್ಚಾಟ ಜಗಳಗಳುಂಟು ಒಬ್ಬರೊಬ್ಬರು ಮನಪರ ಶ್ರಮಿಸಿಲ್ಲ ಈ ಸ್ ಪಾಪ ಅಂದರೆ ಒಂದೇ ಮನಸ್ಸಿಲ್ಲ ಗಂಡ ಹೆಣತ ಒಂದೇ ಮನಸ್ಸಿಲ್ಲ ತಂದೆ ತಾಯಿ ಮಕ್ಕಳ ಮುಂದೆ ಮನಸ್ಸಿಲ್ಲ ಸಭೆಯಲ್ಲಿ ಆಗ ನಾಯಕರೊಟ್ಟಿಗೆ ಸಭಾ ಪಾಲ್ಗೊಳ್ಳಿ ಆಯ್ಕೆ ಈ ರೀತಿಯ ಒಂದು ವಿಭಿನ್ನವಾದ ಮನಸ್ಸು ಇಟ್ಟುಕೊಂಡು ಅದರ ಕೈ ಇಟ್ಟುಕೊಂಡು ಆ ಒಂದು ಸಮೇಶದ ಸ್ವಭಾವ ಸಮೇಶದ ಸ್ವಭಾವ ಅಂದರೆ ಸಮಯನ ಕೊಡದೇ ಇರುವುದ ಸ್ವಭಾವ ಇದ್ದುಕೊಂಡು ರೊಟ್ಟಿ ಮಸ ಪಾಲ್ಗೊಳ್ಳುವುದಾದರೆ ಅವರ ಮೇಲೆ ನಾಯಿ ಬರುತ್ತದೆ ಬರುತ್ತೆ ಅದೇ ಪದೇ ಅದಕ್ಕೋಸ್ಕರ ರೊಟ್ಟಿ ದ್ರಾಕ್ಷ ಪಾಲುಗರಾಗುವವರಿಗೆ ವಾಗ್ದಾನ ಉಂಟು ವಿಮೆ ಇಪ್ಪತ್ತ್ ಮೂರನೇ ಆದ್ಯದಲ್ಲಿ ಏಳು ಥರದ ಆಶೆಗಳು ಅದರಲ್ಲಿ ಅಡಕವಾಗಿವೆ ಪ್ರತಿಯೊಬ್ಬರು ತೆಗೆದುಕೊಳ್ಳಬೇಕು ನಿಮ್ಮ ಸಭೆಯಲ್ಲಿ ವಾರಕ್ಕೆ ವಾರಕ್ಕೆ ಇರಬಹುದು ಕೆಲವು ತಿಂಗಳು ಒಂದು ಸಲ ತೆಗೆದುಕೊಳ್ಳಬೇಕು ಆಶೀರ್ವಾದ ನಿಮಗೆ ಸಿಗ್ತದೆ ಬಿಡುಗಡೆ ಸಿಗ್ತದೆ ನಿಮ್ಮ ರೋಗ ಅದು ತೆಗೆದುಕೊಳ್ಳುವಾಗ ನಾತ್ರಿ ಬರಬಾರದೆ ಮೊದಲು ನಿಮ್ಮ ಗಂಡದ ಮೊದಲು ಐಕ್ಯತೆ ಉಂಟ ನಿಮ್ಮ ತಂದೆ ಮಕ್ಕಳ ಮುಂದೆ ಐಕ್ಯತೆ ಉಂಟ ನಿಮ್ಮ ಸಭೆಯಲ್ಲಿ ಪ್ರೇರೆ ನಿಮಗೆ ಸೇವಕರ ಹತ್ರ ಸಭೆಯಲ್ಲಿ ಇಲ್ಲಿಸೋದ್ರ ಐಕ್ಯದ ಉಂಟ ಕೈ ಬಾವಣಿ ಉಂಟ ಮಸಾಲೆ ಉಂಟ ಸಿಟ್ಟು ಉಂಟ ಇದೆಲ್ಲ ಸಂಗತಿ ನೋಡಿಕೊಂಡು ಇದಕ್ಕೆ ಪಶ್ಚಾತ ಪಡಿಬೇಕು ಯಾರ ಬಗ್ಗೆ ದ್ವೇಷ ಇಟ್ಟುಕೊಳ್ಳಬಾರ್ದು ಸಭೆಯಲ್ಲಿ ಒಂದೇ ಮನಸ್ಸಿರಬೇಕು ಅದಕ್ಕೆ ಆ ರೀತಿ ತಗೊಳ್ಳುವುದಾದರೆ ನಿಮಗೆ ನಾಯಿ ತಿರುಪು ಬರುವುದಿಲ್ಲ ಹಾಗಾದರೆ ಪ್ರೇರೇ ಯಾಕೆ ದೇವರು ಸಿಕ್ಕರ್ಬೋದಾನೆ ದೇವರು ಯೇಸು ಕ್ರಿಸ್ತ ರಕ್ತ ಕ್ರೈಸ್ಕೊಂಡಿದ್ದಾನೆ ದೇವರ ಆತ್ಮನ್ನು ನಿಮಗೆ ನಿತ್ಯ ಜೀವ ಮುದ್ರೆ ಹಾಕಿದ್ದಾನೆ ಅದಕ್ಕೆ ಈ ಒಂದು ರೊಟ್ಟಿ ದಕ್ಷದಲ್ಲಿ ದೇವರು ಪ್ರೇರೇ ನೀವು ಒಂದೇ ಮನಸ್ಸಿಂದ ಪರಿಶುದ್ಧತೆಯಲ್ಲಿ ಪ್ರೀತಿ ಅನ್ನುವೇ ಪಾಲ್ಗೊಳ್ಳುತ್ತಾನೆ ಒಂದು ವೇಳೆ ನೀವು ನಿಮ್ಮ ಹರದಲ್ಲಿ ನಿಮಗೆ ಗಂಡನಿಗೆ ಹೆಂಡತಿ ಸಮಯ ಕೊಡಲಿಕ್ಕೆ ಆಗುವುದಿಲ್ಲ ಹೆಂಡತಿ ಗಂಡನ ಸಮಯ ಕೊಡುವುದಿಲ್ಲ ಮೇಲೆ ಈ ರೀತಿ ಕೆಟ್ಟ ಭಾವನೆ ಕೆಟ್ಟ ಆಲೋಚನೆ ದ್ವೇಷ ಕೌಪಿ ಇಟ್ಕೊಂಡು ದೇವರು ನಿಮಗೆ ನಾಯಿತಿ ಒಳಪಡುತ್ತಾನೆ ಯಾಕೆಂದರೆ ನೀವು ನರಕಕ್ಕೆ ಹೋಗಬಾರದು ಮೊದಲು ದೇವರು ರೋಗಕ್ಕೆ ಒಳಗಡಿಸ್ತಾನೆ ಆ ರೋಗಕ್ಕೆ ಒಳಗಡುವಾಗ ಯಾಕೋ ಯಾಕೆ ನೀವು ಯಾರನ್ನು ನೀವು ಕರೆಯುವುದಲ್ಲ ಅವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಸಭಾ ಪಾಲಕರನ್ನೇ ಕರೆಯಬೇಕು ಅವರು ಬಂದು ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ಅವರಿಗೆ ಜ್ಞಾನ ಕೊಟ್ಟು ತಾನೆ ನೀವು ಯಾವಕ್ಕೆ ಆ ರೋಗ ಆಗಲಿ ಅವರು ನಿಮಗೆ ಪಾಪದ ಬಗ್ಗೆ ಮನವರಿಕೆ ಮಾಡುವಾಗ ನೀವು ಪಶ್ಚಿಮ ಪಡುತ್ತಾರೆ ನಿಮ್ಮ ಗುಣವಾಗ್ಯತೆಗೆ ಯಾಕೊಬ್ಬ ಐದು ಹದಿನಾಲ್ಕು ಹದಿನೈದು ಹದಿನೈದು ವಾಕ್ಯದ ಬಲಿಪಟ್ಟಿದೆ ಇವತ್ತಕ್ಕೆ ಅನೇಕರು ಮಾಡ್ತಾರೆ ಕಾಯಿಲೆ ಬೀದಿ ಬೀಳುವಾಗ ತಮ್ಮ ಸಭಾ ಪಾಲಕರು ಕರೆಯಿದೆ ಬೇರೆ ಬೇರೆ ಆ ಥರ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಮಾಡಬಾರದು ಪ್ರೇರೇ ನಿಮ್ಮ ಸಭಾ ಪಾಲಕರನ್ನು ಗೌರವಿಸಬೇಕು ಅವರ ಥರ ದೇವರು ಮಾತನಾಡುವಾಗಿದ್ದೇನೆ ಅವರು ಎನ್ ಹೆಚ್ಚು ಪ್ರಾರ್ಥನೆ ಮಾಡಿ ಅವ್ರಿಗೆ ಅವರಿಗೆ ಈಲಿಂಗ ಗಿಫ್ಟ್ ಇಲ್ಲದಿರಬಹುದು ಅಪ್ ಅಪ್ಪ ಯಾಕೊಬೇಡ್ರೆ ಅವರು ಎಣ್ಣೆ ಹೆಚ್ಚು ಪ್ರಾರ್ಥನೆ ಮಾಡಿದ್ರು ಗುಣ ಮಾಡ್ತಾನೆ ನಿಮ್ದಲ್ಲಿ ಯಾಕೋಬಿಟ್ಟು ಹೇಳ್ತಾನೆ ಬರೀ ಇದನ್ನು ಈ ಇರುತ್ತಿರೋ ಮತ್ತು ಆ ರೋಗ ಸಾವಿಗೆ ಕಾರಣವಾಗ್ತದೆ ದೇವರು ಅವರು ಸಾವಿರ್ತಾರೆ ಆದರೂ ಸಹ ದೇವರ ಕ್ರಪೋಲಾದ ನಿಮ್ದೇ ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರದು ನೀವು ಪರಲೋಕಕ್ಕೆ ಸೇರಿಬೇಕೆಂಬ ಉದ್ದೇಶದಲ್ಲಿ ಈ ಬರ ಮಾಡ್ತಾನೆ ಅಪಸ್ ಪಾಲು ಹೇಳ್ತಾನೆ ಹಾಗಾದರೆ ನಿಮಗೆ ದೀರ್ಘ ಅಂಶ ಬೇಕು ನಿಮಗೆ ಅಕಾಲ ಮರಣ ಬರಬಾರದು ಒಳ್ಳೆ ಹಾಗಾದರೆ ನೀವು ರೊಟ್ಟಿಯಲ್ಲಿ ಪಾಲ್ಗೊಳ್ಳುವಾಗ ನಿಮ್ಮ ಜೀವಿತ ಪರೀಕ್ಷಿಸುವುದು ಅತಿ ಇಂಪಾರ್ಟೆಂಟ್ ಆಗಿದೆ ಈಗ ಇನ್ನೊಂದು ಎಕ್ಸಾಂಪಲ್ ಇದೆ ಯಾಕೆ ಶಿಕ್ಷೆ ಬರುತ್ತದೆ ಮುಂದಾಗಿ ಇಬ್ಬರಿವರೆಗಿನ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಐದರಿಂದ ಹದಿಮೂರು ವಾಕ್ಯ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದರು ಎಂದ ಮಗನೇ ಕರ್ತನ ಶಿಕ್ಷೆಯನ್ನು ತಾಸ್ತಾನ ಮಾಡಬೇಡ ಆತನ ಗದರಿಸುವಾಗ ಬೇಸಗೊಳ್ಳಬೇಡ ಕರ್ತನ ಪ್ರೀತಿಸುವ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳೋ ಪ್ರತಿಯೊಬ್ಬ ಮಗನನ್ನು ಓಡೆಯುತ್ತೇನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗ್ತದೆ ಅಂತ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ನಿಮ್ಮ ಮಕ್ಕಳನ್ನು ನುಡಿಸ್ತಾನೆ ಎಲ್ಲಿಯಪ್ಪ ನಂಬಿಕೆ ನಂಬಿಕಿಟ್ಟವರು ನೀಲಿ ಮುಳುಗಿಟ್ಟು ನೋಡು ನಿಮ್ಮ ತಂದೆ ಆಗಿದ್ದಾನೆ ತಂದೆ ಯಾವುದು ತನ್ನ ಮಕ್ಕಳನ್ನು ಮಕ್ಕಳ ಒಳ್ಳೆಯ ಭವಿಷ್ಯವನ್ನು ತನ್ನ ಮಕ್ಕಳು ತನ್ನ ತಂದೆಗೆ ವಿಧರಾಗಬೇಕು ಪ್ರತಿ ಪ್ರತಿಯೊಬ್ಬ ತಂದೆಯ ಹೃದಯವಾಗಿದೆ ತನ್ನ ಮಕ್ಕಳು ತಂದೆಯನ್ನು ಗೌರವಿಸಬೇಕು ತಂದೆ ವಿಧ ಈ ರೀತಿ ಒಂದು ವೇಳೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿತಿಟ್ಟುಕೊಂಡು ನಿಮ್ಮ ತಂದೆಯ ಮಾತಿಗೆ ನೀವು ಅವಿದಾಗ್ತೋ ತಂದೆಗೆ ಕೊಡುವ ಗೌರವವನ್ನು ಕೊಡುವುದಿಲ್ಲ ಅಂಥವ್ರು ದೇವರು ಶಿಕ್ಷೆಗೊಳಪಡಿಸ್ತಾರೆ ಯಾಕಂದರೆ ದೇವರು ನೀವು ಶಿಕ್ಷಿತರಾಗಬೇಕು ಅಂದರೆ ಪರಿಪೂರ್ಣ ಬ ಪಾಠವನ್ನು ಕಳೆದುಕೊಳ್ಳಬೇಕು ಎಂಬುದಾಗಿ ದೇವರು ಶಿಕ್ಷಿಸ್ತಾನೆ ಅಧಪ್ತವಾಗಿದ್ದೇವೆ ಎಂಟ್ರೆ ಆಗಿದೆ ತಂದೆಯಿಂದ ಶಿಕ್ಷೆ ಒಂದು ಮಗನಲ್ಲಿ ಮಕ್ಕಳೆಲ್ಲರೂ ಒಂದು ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದ್ದರಿಂದ ಹುರಿಟಿದವರು ಹೊರ ತುಪ್ಪತ್ರಲ್ಲ ಹಾಗಾದರೆ ಯೇಸು ಕ್ರಿಸ್ತನ ಅಪ್ಪ ಯೇಸು ನಂಬಿಕಿಟ್ಟು ನೀಡಿ ಮುಳುಗಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರು ಸ್ವಲ್ಪವಾದರೂ ಶಿಕ್ಷೆ ಕೊಡ್ತಾನೆ ಯಾಕಂದರೆ ಶಿಕ್ಷೆ ಹೊಂದಿದವರು ಮಾತ್ರವೇ ದೇವರ ಮಕ್ಕಳಾಗಿದ್ದಾರೆ ಯಾಕಂದರೆ ಒಬ್ಬ ವಿಶ್ವಾಸಿ ಪರಿಪೂರ್ಣತೆಗೆ ಬರಬೇಕಾ ಆತ್ಮೀಯ ಪರಿಪಕ್ವತೆಗೆ ಬರಬೇಕಾ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆ ಪವಿತ್ರ ಫಲಗಳು ಅವನಿಗೆ ಕಂಡು ಬರಬೇಕಾ ಒಬ್ಬ ವಿಶ್ವಾಸಿಗೆ ಆ ವಿಧೇತೆಯ ಒಂದು ಪಾಠವನ್ನು ಕಲಿಯಬೇಕಾ ಅವನಿಗೆ ಪ್ರತಿಯೊಬ್ಬರಿಗೆ ದೇವರು ಅವನವನ ಕ್ರಿಯೆಗೆ ತಕ್ಕ ಅವನವನ ನಡೆತಕ್ಕ ದೇವರು ಶಿಕ್ಷಿಸ್ತಾನೆ ಮತ್ತು ಮಾ ದೇವರ ಮಕ್ಕಳು ಶಿಕ್ಷೆ ಪಡದವ್ರ ದೇವರ ಮಕ್ಕಳು ಅಲ್ಲ ಎಂದು ಅಪಸ್ಫಲ ಹೇಳ್ತಾನೆ ಮತ್ತು ಒಂಬತ್ತನೇ ವಾಕ್ಯ ನೋಡ್ತೇವೆ ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗೂ ಸನ್ಮಾನಿಸಿದ್ದೇವೆ ಅಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ತನಗೆ ನಾವು ಇನ್ನೂ ಹೆಚ್ಚಾಗಿ ಒಲಪಟ್ಟು ಜೀವಿಸಬೇಕಲ್ಲವೇ ಹಾಗಾದರೆ ಅಪಸ್ಫಲ ಹೇಳ್ತೇನೆ ಈಗ ಶಾರೀರಿಕ ತಂದೆ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡುವಾಗ ಆ ಮಕ್ಕಳಿಗೆ ನೋವಾಗ್ತದೆ ಆನ ಮಕ್ಕಳಿಗೆ ಗೊತ್ತಾಗ್ತದೆ ನನ್ನ ತಂದೆ ಶಿಕ್ಷಕರು ನಾ ಒಳಗೋಸ್ಕರ ಮಧ್ಯೆ ತಂದ್ ಮಕ್ಕಳು ಪುನಃ ತಂದೆಯನ್ನು ಎರಡು ಪಟ್ಟು ಪ್ರೀತಿ ಮಾಡ್ತಾರೆ ಸಣ್ಣ ಅದೇ ರೀತಿ ದೇವರು ನಿಮಗೆ ಶಿಕ್ಷೆ ಕೊಡುವಾಗ ಎಂದು ದೇವರ ಮೇಲೆ ಬೇಸಬಾರ್ದು ದೇವರ ಮೇಲೆ ಕೋಪ ಮಾಡಬಾರ್ದು ದೇವರಿಗೆ ಗುಂಡು ಗುಂಟಬಾರ್ದು ದೇವರ ಸಭೆಯನ್ನು ಬಿಡಬಾರ್ದು ಸೇವಕರನ್ನು ದೂರಬಾರ್ದು ದೇವರ ವಾಕ್ಯಕ್ಕೆ ಆಗುವುದೇ ದೇವರನ್ನು ಸನ್ಮಾನಿಸಿ ನಿಮಗೆ ಗೊತ್ತಾಗಬೇಕು ಯಾಕೆ ಶಿಕ್ಷೆ ಬರ್ತದೆ ಅಂದರೆ ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ನಡೆಸ್ತಾನೆ ದೇವ್ರಿಗೆ ಬೇಕು ತನ್ನ ಮಕ್ಕಳು ತಂದೆ ಮಾತಿಗೆ ವಿಧಿಯರಾಗಬೇಕು ಮುದ್ದಾಗೆ ಎಲ್ಲಿಯಾದರೂ ವಿದ್ಯರಾಗಲಿಲ್ಲ ಅದೇ ಶಿಕ್ಷೆ ಕೊಡ್ತಾನೆ ಅದು ಶಿಕ್ಷೆ ಬರುವಾಗ ನೀವು ದೇವರ ವಾಕ್ಯದ ನೀವು ಶೋಧಿಸಬೇಕು ದೇವ ನನ್ನನ್ನು ಪರೀಕ್ಷಿಸು ನಂತರ ಶೋಧಿಸು ನಾನು ಕೆಟ್ಟ ಮಾರ್ಗದಲ್ಲಿ ಏನು ನನ್ನ ಸ್ವಾನ ಆ ಪ್ರಾರ್ಥನೆ ಮಾಡಿ ವಾಕ್ಯದ ಹೂಡಿಕೆಗಳು ದೇವ ಇನ್ನೂ ನನ್ನಲ್ಲಿ ಆ ವಿದ್ಯೆ ತೀರದೆ ಕೊಡು ದೇವ ನಂತರ ನೋಡ್ತೇವೆ ಅನ್ನದ ವಾಕ್ಯದಲ್ಲಿ ಆ ಹತ್ತನ್ನು ಹತ್ತು ಮತ್ತು ಅನ್ನದ ವಾಕ್ಯ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷಕ್ಕೆ ತಗೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿದರು ಆತನಾದರೂ ನಾವು ತನ್ನ ಪರಿಶುದ್ಧದಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸುತ್ತದೆ ಅದು ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಪಾಲುವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ ಆದ್ದರಿಂದ ಬಿದ್ದ ಕೈಗಳನ್ನು ನಡುಗ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ ಹೀಗೆ ಮಾಡಿದರೆ ಕುಂಟ ಕಾಲು ಉಳಿಕೆ ಹೋಗಿದ್ದು ವಾಸಿ ಆಗುವುದು ಅಪ್ಪ ಬಂದ್ತಾನೆ ಈ ರೀತಿ ಶಿಕ್ಷೆಗಳು ಬರುವಾಗ ಪ್ರೇರೆ ಸ್ವಲ್ಪ ಸಮಯ ದುಃಖಕರವಾಗ್ತದೆ ಆದರೆ ಇದ್ರೆ ಬಿಡುಗಡಾಗಬೇಕಾ ನಿಮ್ಮ ಪ್ರಾರ್ಥನೆ ಜೀವಿತ ಜೋಲುಬಿದ ಕೈ ನೋಡಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಗಂಟೆ ಪ್ರಾರ್ಥನೆ ಮಾಡುವವರು ಪ್ರೇರೇ ಕಷ್ಟಪಡ ಮೂರು ಗಂಟೆ ಹತ್ತು ದಿನಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಂಡಿರಿ ಪ್ರೇರೆ ವಾಕ್ಯ ಓದುವರು ಹೆಚ್ಚು ವಾಕ್ಯ ಓದಿರಿ ಮತ್ತು ವಿಧೇಯರಾಗಬೇಕು ಪ್ರಾರ್ಥನೆಯಲ್ಲಿಯೂ ಅಬ್ ಜಾಸ್ತಿ ಪ್ರಾರ್ಥನೆ ಮಾಡಬೇಕು ದೇವರ ವಿಧೇಯರ ಹೋಗಿದರೆ ನಿಮ್ಮ ಎಲ್ಲ ರೋಗಗಳು ಎಲ್ಲ ಶಿಕ್ಷಕರಿದ್ದರೂ ಬಿಡುಗಡೆ ಕೊಡುತ್ತಾನೆ ಕಣಿಕರ್ತೃಸನ್ನುತ್ತಾನೆ ದೇವರ ನಮ್ಮ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಜೀವಿತ ಉತ್ತೀರ್ಣ ಮಾಡುವುದೇ ನಿಮ್ಮ ಅಭಿಪ್ರಾಯದಲ್ಲಿ ಸಿರಿ ನಿಮಗೆ ನಾವು ಪ್ರಾರ್ಥನೆ ಮಾಡಿದೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಮಾತನಾಡಿದ ಯಾಕೆ ನಿನ್ನ ಕೋಪ ಬರ್ತದೆ ಯಾಕೆ ಶಿಕ್ಷೆ ಬರುತ್ತದೆ ಇದನ್ನು ಹೇಗೆ ಪಾರಾಗುವುದು ಎಂಬುದಾಗಿ ಈ ಒಂದು ವಿಷಯಕ್ಕೆ ಪ್ರತಿಯೊಬ್ಬರಲ್ಲಿ ಪವಿತ್ರಾತ್ಮ ಪಶ್ಚಾತ್ತಾಪವನ್ನು ಕೊಟ್ಟು ಅವರು ತಮ್ಮ ಪಾಪಕ್ಕೆ ತಮ್ಮ ಅವಿಧ್ಯತೆಗೆ ಪಶ್ಚದಪಟ್ಟುಕೊಂಡು ನಿನ್ನ ಕರುಣೆ ನಿನ್ನ ಕನಿಕರ ನಿನ್ನ ದಯೆ ನಿನ್ನ ಆಸೆ ಹೊಂದುಕೊಳ್ಳುವಂತೆ ಪ್ರತಿಯೊಬ್ಬರು ಸಹಾಯ ಮಾಡಿ ಪೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್